ಅದಿತಿ ಝಡ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಸ್ವಲ್ಪ ಡಲ್ ಆಗೇ ಇದೀನಿ ಯಾಕೆಂದ್ರೆ ಎಕ್ಸಾಮ್ಸ್ ನಡೀತಿದೆ ಹೋಗ್ಲಿ ಬಿಡಿ ಎಕ್ಸಾಮ್ಸ್ ಅಂತೂ ಇದಿದೆ ಬಟ್ ಆಕ್ಚುಲ್ ಆಗಿ ಡಲ್ ಆಗಿರೋದು ಏನಕ್ಕೆ ಅಂದರೆ ಅಣ್ಣಗೆ ಉಪನಯನ ನಡೀತಿದೆ ಇವತ್ತು ಬಟ್ ನಾನು ಹೋಗೋಕ್ಕಾಗ್ತಿಲ್ಲ ಬಿಕಾಸ್ ಆಫ್ ಎಕ್ಸಾಮ್ಸ್ ಸೊ ಅದಕ್ಕೆ ಡಲ್ ಆಗಿರೋದು ಎಲ್ಲರೂ ಹೋಗಿ ಎಂಜಾಯ್ ಮಾಡ್ತಿದ್ದಾರೆ ನೋಡ್ತಿದ್ದಾರೆ ರಿಚುವಲ್ನ ಬಟ್ ಐ ಆಮ್ ನಾಟ್ ದೇರ್ ಅಂತ ಬಟ್ ಇಟ್ಸ್ ಓಕೆ ಐ ಹ್ಯಾವ್ ಆಸ್ಡ್ ಅಮ್ಮ ನಾನಾ ಟು ರೆಕಾರ್ಡ್ ಹೋಲ್ ವ್ಲಾಗ್ ನಾನು ಇಲ್ಲಿ ಎಕ್ಸಾಮ್ ಬರೀತಿದ್ದೆ ಅವ್ರು ರೆಕಾರ್ಡ್ ಮಾಡ್ತಾರೆ ಸೊ ದಟ್ ಐ ಕ್ಯಾನ್ ಶೋ ಯು ಗೈಸ್ ಅಲಾಂಗ್ ವಿತ್ ಮೀ ವಾಚಿಂಗ್ ಏನೇನಾಯಿತು ಅಲ್ಲಿ ಅಂತ ಬಟ್ ಎಕ್ಸಾಮ್ಸ್ ಈಗಲೇ ಮುಗ್ದೋಗ್ತಿರೋದ್ರಿಂದ ಐ ಹೋಪ್ ಮದುವೆ ಟೈಮ್ಗೆ ಏನೂ ಬರಲ್ಲ ಅಂತ ಬಟ್ ನಿಮಗೆ ಗೊತ್ತಲ್ವಾ ಕಾಲೇಜಸ್ಸು ಸ್ಕೂಲ್ಸು ಯಾವಾಗ ಏನು ಯಾವ ಎಕ್ಸಾಮ್ ಟೆಸ್ಟ್ ಇಡ್ತಾರೆ ಅಂತ ಗೊತ್ತಿಲ್ಲ ಸೊ ಜಸ್ಟ್ ಹೋಪಿಂಗ್ ಆ್ಯಂಡ್ ಪ್ರೇಯಿಂಗ್ ಮದುವೆ ಟೈಮ್ಗೆ ಏನೂ ಇರಬಾರ್ದು ನನಗೆ ಅಂತ ಸೊ ದಟ್ ಐ ಕ್ಯಾನ್ ಎಂಜಾಯ್ ಎವ್ರಿ ಅಕೇಶನ್ ಇನ್ ದ ಮ್ಯಾರೇಜ್ ಸದ್ಯಕ್ಕಂತೂ ಅಮ್ಮ ನಾನು ರೆಕಾರ್ಡ್ ಮಾಡಿ ಕಳಿಸ್ತಾರೆ ಅದನ್ನು ನೀವು ನೋಡಿ ನಾನು ನೋಡ್ತೀನಿ ದಿಸ್ ಇಸ್ ಇನ್ ದ ಮಾರ್ನಿಂಗ್ ಜಸ್ಟ್ ಬಿಫೋರ್ ಉಪನಯನ ಬೇಸಿಕಲಿ ಮದುವೆಯಲ್ಲಿ ಯಾವುದೇ ಮೇನ್ ರಿಚುವಲ್ ಮುಂಚೆ ಮಂಗಳ ಸ್ನಾನ ಮಾಡಿಸ್ತಾರೆ ಅದು ಹುಡುಗಾಗೆ ಆಗಿರಲಿ ಹುಡುಗಿಗೆ ಆಗಿರಲಿ ಆ್ಯಂಡ್ ದಿಸ್ ಇಸ್ ದ ಫಸ್ಟ್ ಇವೆಂಟ್ ಅಂದರೆ ಆ ಮದುವೆ ಸೀರೀಸಲ್ಲಿ ದಿಸ್ ಇಸ್ ದ ಫಸ್ಟ್ ಇವೆಂಟ್ ಉಪನಯನ ಮಾಡ್ತಿರೋದು ಸೊ ಮಂಗಳ ಸ್ನಾನಕ್ಕೆಲ್ಲ ರೆಡಿ ಮಾಡಿದ್ದಾರೆ ಆ್ಯಂಡ್ ಐದು ಜನ ಮುತ್ತೈದೆಯರು ಎಣ್ಣೆ ಇಡಬೇಕು ಅದಾದಮೇಲೆ ಮಂಗಳ ಸ್ನಾನ ನಡೆಯೋದು ಸೊ ಎಲ್ಲ ಅದೇ ಪ್ರಾಸೆಸ್ ನಡೀತಿದೆ ನನಗೆ ಹೆಂಗೆ ಎಕ್ಸಾಮ್ಸ್ ಇತ್ತು ಹಂಗೆ ಬಂಟಿಗೆ ಮತ್ತು ಈಶಾನು ಕೂಡ ಇದ್ದಿದ್ರಿಂದ ಅವರಿಬ್ಬರು ಹೋಗಿಲ್ಲ ಅದಕ್ಕೆ ಅನ್ಸುತ್ತೆ ನಮ್ಮ ಏಜ್ ಅವ್ರಿಗೆಲ್ಲ ಸ್ಕೂಲು ಕಾಲೇಜು ಅಂದರೆ ಇಷ್ಟನೇ ಆಗಲ್ಲ ಆ್ಯಕ್ಚುಲಿ ಇವತ್ತೆಲ್ಲ ಟ್ರೆಡಿಷ್ನಲ್ ಆಗಿ ನಡೆಯುತ್ತೆ ಬಟ್ ಅರ್ಶಿನ ಕೂಡ ದಿನ ಕಲರ್ ನೀರು ಹಾಕ್ತಾರೆ ಅವತ್ತು ನೋಡಬೇಕು ಲೈಕ್ ಹೋಲಿಕಿನ್ನ ಡಬಲ್ ತ್ರಿಬಲ್ ಫನ್ ಇರುತ್ತೆ ಐ ಆಮ್ ವೇಟಿಂಗ್ ಟು ಶೋ ಯು ದೋಸ್ ವ್ಲಾಗ್ಸ್ ಇನ್ಫ್ಯಾಕ್ಟ್ ನೀವು ವೇಟ್ ಮಾಡ್ಬೇಕು ನೋಡೋಕ್ಕೆ ಇನ್ನು ಪೂಜೆ ಸ್ಟಾರ್ಟ್ ಆಗೋಗಿದೆ ಉಪನಯನ ಅಂದರೆ ಏನು ಅಂದರೆ ನಮಗೆಲ್ಲರಿಗೂ ಗೊತ್ತು ದಟ್ ಮನುಷ್ಯನ್ ಸ್ಟೇಜಲ್ಲಿ ಮನುಷ್ಯನ್ ಲೈಫಲ್ಲಿ ನಾಲ್ಕು ಸ್ಟೇಜ್ ಇರುತ್ತೆ ಅಂತ ದ ಫಸ್ಟ್ ಒನ್ ಇಸ್ ಬ್ರಹ್ಮಚರ್ಯ ಅಂದರೆ ಸ್ಟೂಡೆಂಟ್ ಲೈಫ್ ಹಿಂದಿನ ಕಾಲದಲ್ಲಿ ಗುರುಕುಲಕ್ಕೆ ಹೋಗಿ ವೇದಾಸ್ನ ಸ್ಕ್ರಿಪ್ಚರ್ಸ್ನ ಮಂತ್ರಗಳನ್ನೆಲ್ಲ ಕಲಿತಿದ್ರು ಆ್ಯಂಡ್ ಈಗ ಇಟ್ ಇಸ್ ಫಾರ್ಮಲ್ ಮಾಡರ್ನ್ ಎಜುಕೇಷನ್ ಬಟ್ ಏನೇ ಆಗಲಿ ಲರ್ನಿಂಗ್ ಇಸ್ ಲರ್ನಿಂಗ್ ಅದು ಸ್ಟೂಡೆಂಟ್ ಲೈಫ್ ಆ್ಯಂಡ್ ನೆಕ್ಸ್ಟ್ ಇಸ್ ಗೃಹಸ್ಥ ಅಂದರೆ ಹೌಸ್ ಓಲ್ಡ್ ಲೈಫ್ ಮದುವೆ ಆಗಿ ಫ್ಯಾಮಿಲಿ ಲೈಫ್ನ ಏನಿರುತ್ತೆ ಅದನ್ನು ಗೃಹಸ್ಥ ಅಂತಾರೆ ನೆಕ್ಸ್ಟ್ ಇಸ್ ವಾನಪ್ರಸ್ಥ ವಾನಪ್ರಸ್ಥ ಅಂದರೆ ರಿಟೈರ್ಮೆಂಟ್ ಏಜ್ ಆ್ಯಂಡ್ ಲಾಸ್ಟ್ ಇಸ್ ಸನ್ಯಾಸತ್ವ ಸನ್ಯಾಸತ್ವ ಇಸ್ ಡೆಡಿಕೇಟಿಂಗ್ ಯುವರ್ ಲೈಫ್ ಟು ಗಾಡ್ ಈ ನಾಲ್ಕು ಸ್ಟೇಜ್ ಇರುತ್ತೆ ಎವ್ರಿ ಮ್ಯಾನ್ಸ್ ಲೈಫಲ್ಲಿ ಆ್ಯಂಡ್ ಉಪನಯನ ಮಾಡೋದು ಇಸ್ ಬಿಫೋರ್ ಮ್ಯಾರೇಜ್ ಮೇನ್ ಇದರಲ್ಲಿರೋದು ಜನವಾರ ಹಾಕೋದು ಬಟ್ ಜನವಾರ ಹಾಕೋಕ್ಕೆ ಮುಂಚೆ ತುಂಬ ಪೂಜೆಗಳೇ ಮಾಡ್ತಾರೆ ಸೊ ಏನೇನು ಪೂಜೆ ಅಂದರೆ ಫಸ್ಟು ಗಣೇಶ ಪೂಜೆ ನಮಗೆಲ್ಲ ಗೊತ್ತು ನಾವು ಯಾವುದೇ ಬೇರೆ ಪೂಜೆ ಮಾಡೋಕ್ಕಿಂತ ಮುಂಚೆ ಅಥವಾ ಯಾವುದೇ ರಿಚುವಲ್ ಇದ್ದರೂ ಫಸ್ಟು ಗಣೇಶನ ಪ್ರಾರ್ಥನೆ ಮಾಡಿ ಗಣೇಶ ಪೂಜೆ ಮಾಡಿನೇ ಇನ್ನು ರಿಚುವಲ್ನ ಮುಂದೆ ತೊಗೊಂಡೋಗೋದು ಸೊ ಅದೇ ರೀತಿ ಇಲ್ಲೂ ಗಣೇಶ ಪೂಜೆ ಮಾಡ್ತಿದ್ದಾರೆ ಆ್ಯಂಡ್ ನೆಕ್ಸ್ಟ್ ಇಸ್ ಪುಣ್ಯಾದ್ನ ಪುಣ್ಯಾದ್ನ ಮಾಡೋದೇನು ಅಂದರೆ ಸರೌಂಡಿಂಗ್ಸ್ನ ಮತ್ತು ಆ ಪರ್ಸನ್ನ ಪ್ಯೂರಿಫೈ ಮಾಡ್ಕೊಳಕ್ಕೆ ಆ್ಯಂಡ್ ನೆಕ್ಸ್ಟು ಸಂಕಲ್ಪ ಸಂಕಲ್ಪ ನಮಗೆಲ್ಲರಿಗೂ ಗೊತ್ತಿರೋದೆ ಸೊ ಇಟ್ ಈಸ್ ಲೈಕ್ ಟೇಕಿಂಗ್ ಅ ಪ್ರಾಮಿಸ್ ನಾನು ಉಪನಯನ ಮಾಡ್ಕೊಳೋಕೆ ಒಪ್ಕೊಂಡಿದ್ದೀನಿ ಆ್ಯಂಡ್ ಇವತ್ತು ನಾನು ಮಾಡೋ ಪ್ರಾಮಿಸಸ್ ಫ್ಯೂಚರ್ ಕಂಟಿನ್ಯೂ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡೋದು ಇಸ್ ಸಂಕಲ್ಪ ಅದಾದಮೇಲೆ ನಾಂದಿ ಇರುತ್ತೆ ನಾಂದಿ ಇಸ್ ಆ್ಯನ್ಸಿಸ್ಟರ್ಸಿಂದ ಬ್ಲೆಸ್ಸಿಂಗ್ ತೊಗೋತಾರೆ ಆ್ಯಂಡ್ ನೆಕ್ಸ್ಟ್ ಇಸ್ ಅಗ್ನಿ ಪ್ರತಿಷ್ಠ ಅದು ಹೋಮ ಮಾಡೋದು ಸೊ ದೊಡಮ್ಮ ದೊಡಪ್ಪ ಮತ್ತು ಅಣ್ಣ ಮೂವರು ಕೂತ್ಕೊಂಡು ಹೋಮ ಮಾಡ್ತಾರೆ ನೀವು ನೋಡ್ತಿದ್ದಂಗೆ ಅಮ್ಮ ಚಿಕ್ಕಮ್ಮ ಅತ್ತೆ ಆಂಟೀಸ್ ಎಲ್ಲ ಸೇರಿ ಹೋಮನ್ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂದರೆ ಹಚ್ಚಿರೋ ಕರ್ಪೂರನ ಹೋಮದ ಕುಂಡಿಗೆ ಹಾಕ್ತಿದ್ದಾರೆ ನೆಕ್ಸ್ಟು ಕೂದಲು ಕಟ್ ಮಾಡಬೇಕು ಅದನ್ನು ಮಾವನೇ ಮಾಡಬೇಕು ಅಂದರೆ ಅಮ್ಮವರ ಅಣ್ಣ ಅಥವಾ ತಮ್ಮ ಈಗ ಕೂದಲೆಲ್ಲ ಕಟ್ ಮಾಡೋಕ್ಕಾಗಲ್ಲ ಬಿಕಾಸ್ ಹೇರ್ ಸ್ಟೈಲ್ಸ್ ಎಲ್ಲ ಇರುತ್ತಲ್ವ ಸೊ ಅದಕ್ಕೆ ಏನು ಮಾಡ್ತಾರೆ ಅಂದರೆ ದರ್ಬೇನ ಕಿವಿ ಪಕ್ಕದಲ್ಲಿ ಇಟ್ಬಿಟ್ಟು ಅದನ್ನು ಕಟ್ ಮಾಡ್ತಾರೆ ನಾನು ಆಗಲೇ ಹೇಳಿದೆ ಅಲ್ವಾ ಮೇನ್ ಇರೋದು ಜನವಾರ ಹಾಕೋದು ಅಂತ ಸೊ ಜನವಾರ ಹಾಕ್ತಿದ್ದಾರೆ ಇಲ್ಲಿ ಆ್ಯಂಡ್ ಮೂರು ಥರ ಜನವಾರ ಹಾಕ್ತಾರೆ ಒಂದು ಥ್ರೆಡ್ದು ಒಂದು ಸಿಲ್ವರ್ದು ಮತ್ತು ಒಂದು ಕಾಪರ್ದು ಆ್ಯಂಡ್ ದಿಸ್ ಇಸ್ ಕಾಲ್ಡ್ ಯಜ್ಞೋಪವೀತ ಧಾರಣಂ ಆ್ಯಂಡ್ ಆ ಥ್ರೆಡ್ ಜನವಾರನ ಇನ್ನು ಅಣ್ಣ ಲೈಫ್ ಲಾಂಗ್ ಹಾಕಬೇಕು ಆ್ಯಂಡ್ ಇಯರ್ಲಿ ಒನ್ಸ್ ಜನವಾರ ಹಬ್ಬ ಅಂತ ಬರುತ್ತೆ ಸೊ ಆ ಹಬ್ಬದಲ್ಲಿ ಪೂಜೆ ಮಾಡಿಬಿಟ್ಟು ಜನವಾರನ ಚೇಂಜ್ ಮಾಡಿ ಹೊಸ ಜನವಾರ ಹಾಕೋತಾರೆ ಆ್ಯಂಡ್ ಬಾಯ್ಸು ಬರೋ ವೆರಿ ಮಿನಿಮಮ್ ಹಬ್ಬ ಅಲ್ಲಿ ಜನವಾರ ಹಬ್ಬ ಒಂದು ವಿಚ್ ಇಸ್ ಪ್ಯೂರ್ಲಿ ಡೆಡಿಕೇಟೆಡ್ ಟು ಬಾಯ್ಸ್ ಅವತ್ತನ ಮಜಾ ಮಾಡ್ಕೊಂಡ್ಲಿ ಅವರು
ಮದುವೆ ಆದ್ಮೇಲೆ ದೊಡ್ಡವನಾಗಿ ಹೋಗ್ತಾನೆ, ಚಿಕ್ಕ ಮಗು ಥರ ಇರೋಕ್ಕೆ ಆಪ್ಷನೇ ಇಲ್ಲ, ಇದು ಒಂದೇ ಸತಿ ಅಲ್ವಾ. ಅದಕ್ಕೆ ಹೋಗಿ ನಮ್ಮ ದೊಡ್ಡಪ್ಪ ತೊಡೆ ಮೇಲೆ ಕೂತ್ಕೋತಿದ್ದಾನೆ. ಆ್ಯಕ್ಚುಲಿ ಜನವಾರ ಹಾಕಿದ್ಮೇಲೆ ಗಾಯತ್ರಿ ಮಂತ್ರ ಹೇಳ್ಕೊಡ್ತಾರೆ, ಅದು ಯಾರಿಗೂ ಕಾಣಿಸ್ಬಾರ್ದು ಹಾಗೆ ಕೇಳಿಸ್ಬಾರ್ದು ಅಂತ ಇದನ್ನು ಗೊಬ್ಬರ ಹಾಕಿದ್ದಾರೆ. ಸೊ ದೊಡ್ಡಪ್ಪ ಅಣ್ಣ ಕಿವಿಯಲ್ಲಿ ಗಾಯತ್ರಿ ಮಂತ್ರ ಹೇಳ್ಕೊಡ್ತಾರೆ, ಯಾಕಂದರೆ ನೆಕ್ಸ್ಟ್ ಡೇಯಿಂದ ಎವ್ರಿ ಡೇ ಮಾರ್ನಿಂಗ್ ಅಣ್ಣ ಸಂಧ್ಯಾ ವಂದನೆ ಮಾಡಬೇಕು. ನನಗೆ ಈ ರಿಚುವಲ್ಸ್ ಬಗ್ಗೆ ಎಲ್ಲ ತಿಳ್ಕೊಳೋದು ಅಂದರೆ ತುಂಬ ಅಂದರೆ ತುಂಬ ಇಷ್ಟ. ಅಷ್ಟೇ ಇಷ್ಟದಿಂದ ಈ ಬ್ಲಾಗ್ ಮಾಡ್ತಿದ್ದೀನಿ. ಹೋಪ್ ನಿಮಗೂ ಅಷ್ಟೇ ಇಷ್ಟ ಆಗುತ್ತೆ ಅಂತ. ಇದು ಯಾವುದೇ ರೀತಿ ಟಂಗ್ ಟ್ವಿಸ್ಟರ್ ಅಲ್ಲ, ನನ್ನ ಫೀಲಿಂಗು. ನೆಕ್ಸ್ಟು ಕಾಶಿ ಯಾತ್ರೆ. ನಿಜವಾಗ್ಲೂ ಕಾಶಿಗಲ್ಲ, ಬಿಕಾಸ್ ಫ್ಲೈಟ್ ಟಿಕೆಟ್ ಸಿಕ್ಕಿಲ್ಲ ಟೈಮಿಗೆ ಸರಿಯಾಗಿ. ಸಿಕ್ಕಿದಾಗ ಅಲ್ಲಿ ಹೋಗೋಣ ಅಂತ ಸದ್ಯಕ್ಕೆ ಅರ್ಲಿ ಮರಕ್ಕೆ ಪೂಜೆ ಮಾಡ್ತಾಯಿದ್ದಾರೆ. ಇದು ಫೈನಲ್ ತಿಂಗು, ಭಿಕ್ಷಂ ಭೀಮು ಅಂತಾರೆ. ಸೊ ಅಲ್ಲಿ ಬಂದಿರೋ ಗೆಸ್ ಎಲ್ಲರ ಹತ್ರನೂ ಅಣ್ಣ ಹೋಗ್ಬಿಟ್ಟು ಭಿಕ್ಷೆ ಕೇಳಬೇಕು, ಆ್ಯಂಡ್ ಅವರು ಅಕ್ಕಿ ಕೊಡ್ತಾರೆ ಭಿಕ್ಷೆಯಾಗಿ. ಸ್ಟಾರ್ಟಿಂಗ್ ವಿತ್ ಅವ್ವ ತಾತ ದೊಡ್ಡವರಾದ್ರಿಂದ ಹಂಗೆ ಒಬ್ಬೊಬ್ಬರೆ ಎಲ್ಲರೂ ಕಂಟಿನ್ಯೂ ಮಾಡ್ತಾರೆ. ಈ ವ್ಲಾಗ್ ನೋಡ್ತಿದ್ರೆ ನಾನು ತುಂಬ ಮಿಸ್ ಆದೆ ಅನ್ನಿಸ್ತು, ಬಟ್ ಅಟ್ ಲೀಸ್ಟ್ ವೀಡಿಯೋಸ್ ನೋಡಿದೆ ಅಲ್ವಾ, ಅದು ಖುಷಿ ಆಗ್ತದೆ. ಸೊ ಈ ದಟ್ಸ್ ಫಾರ್ ಟುಡೇಸ್ ವೀಡಿಯೋ. ಇನ್ ಕೇಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಉಪನಯನ ಬಗ್ಗೆ ಏನು ತಿಳ್ಕೊಂಡ್ರಿ ಈ ವಿಡಿಯೋಯಿಂದ ಅಂತ. ಎಲ್ಲ ಗೊತ್ತಿದ್ರೆ ಗಿವ್ ಮಿ ಅ ಹೈ ಫೈ ಇನ್ ದ ಕಮೆಂಟ್ ಸೆಕ್ಷನ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ, ಸೊ ದಟ್ ಯು ಡೋಂಟ್ ಮಿಸ್ ಎನಿ ನೋಟಿಫಿಕೇಶನ್ ಫ್ರಮ್ ಮೈ ಚಾನಲ್. ಆ್ಯಂಡ್ ನೀವು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದರೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲಾಟ್ಸ್ ಆಫ್ ಲವ್.